नमस्कार स्नेहितरे ध्वनि लोक के निम्गेल्ल स्वागत नावत्तु 9ने तरगतिय विज्ञान पाठ चलने अंतकंत अध्यायद मुंदुवरेद भागवन्नु नोडणंते ई भागदल्लि नावु जव सरासरी जव अदर उदाहरणेगळु दिक्किनोंदिगे जव वेग सरासरी वेग अदर मेले केलोंदिष्टु प्रश्नेगळन्नु नोडकोंत होगणंते सरिना हिंदिन वीडियोदल्लि निमगे पेज नंबर 106 वरेगे नोडिद्वि ಅದರಲ್ಲಿ ಏನು ನೋಡಿದ್ವಿ ಅಂತಂದ್ರೆ ಏಕರೂಪದ ಚಲನೆ ಏಕರೂಪವಲ್ಲದ ಚಲನೆ ಅಂತ ನೋಡಿದ್ವಿ ಒಂದು ಕೋಷ್ಟಕ ಇದೆ 8.1 ಅಂತ ಹೇಳಿ ಸರಿನಾ ಈ ಕೋಷ್ಟಕವನ್ನು ನೋಡಿದಾಗ ಅಲ್ಲಿ ಏನು ಸಿಗ್ತಾ ಇದೆ ಅಂತಂದ್ರೆ ಎರಡು ವಸ್ತುಗಳು ಇದಾವೆ ಕಾರ್ ಎ ಅಂತ ಹೇಳಿ ಕಾರ್ ಬಿ ಅಂತ ಹೇಳಿ ಎರಡು ಕಾರ್ಗಳು ಇದಾವೆ ಎ ಅಂತಕಂತ ಒಂದು ಕಾರು ಬಿ ಅಂತಕಂತ ಒಂದು ಕಾರ್ ಕಾರ್ ಇಲ್ಲದರಿ ಸರ್ ನಮ್ಮ ಮನೆಗದ ಹಾ ಓಕೆ ಕಾಲ ಕೊಟ್ಟಿದ್ದಾರೆ ಕಾಲ ಏನೈತಿಪ್ಪ 9 ಗಂಟೆ 30 ನಿಮಿಷ ಬೆಳಗ್ಗೆ 9 ಗಂಟೆ 45 ನಿಮಿಷ 10 ಗಂಟೆ 10 ಗಂಟೆ 15 ನಿಮಿಷ 10 ಗಂಟೆ 30 10 45 11 ಗಂಟೆ ಇವೆಲ್ಲ 15 15 15 ನಿಮಿಷಗಳ ಅಂತರಾಳ ಅಂತ ನಾವು ಕರೀತೀವಿ ಇಂಟರ್ವಲ್ ಅಂತ ಕರೀತೀವಿ ನಾವು 15 ನಿಮಿಷಗಳ ಅಂತರಾಳ ಅಂತ ನಾವು ಕರೀತೀವಿ ಈ ಅಂತರಾಳದಲ್ಲಿ ಅಂದ್ರೆ ಸಮಾನ ಕಾಲದ ಹೌದಲ್ಲಪ್ಪ ಸಮವಾದ ಕಾಲದ ಸಮವಾದ ಕಾಲದಲ್ಲಿ ಸಮವಾದ ದೂರವನ್ನ ಚಲಿಸಿದ್ರ ಅದಕ್ಕೆ ನಾವು ಏನಂತ ಕರೀತೀವಿ ಏಕರೂಪ ಚಲನೆ ಅಂತ ಕರೀತೀವಿ ಯಾವ ಕಾರು ಏಕರೂಪ ಚಲನೆಯನ್ನು ಕಾಣ್ತಾ ಇದೆ ಇಲ್ಲಿ ಎ ಅಂತಕಂತ ಕಾರು ಏನು ಮಾಡ್ತಿದೆ ಇದು ಮೊದಲ 15 ನಿಮಿಷದಲ್ಲಿ 10 ಮೀಟರ್ ಎರಡನೇ 15 ನಿಮಿಷದಲ್ಲಿ 20 ಮೀಟರ್ ಮೂರನೇ 15 ನಿಮಿಷದಲ್ಲಿ 30 ಮೀಟರ್ ನಾಲ್ಕನೇ 15 ನಿಮಿಷದಲ್ಲಿ 40 ಮೀಟರ್ ಈ ತರ ಏನಪ್ಪ ಅಂತಂದ್ರೆ 10 ಮೀಟರ್ ಅಷ್ಟೇ ಹೋಗಕತ್ತದ 15 ನಿಮಿಷದೊಳಗೆ ಕಾರು ಅಂತ ಕಾರ್ ಇರಬೇಕು ಅದು ಸಣ್ಣ ಇರ್ತದಲ್ಲ ಅದು ಆಟ ಆಡಿದ 10 ರೂಪಾಯಿ ಒಂದು ಕಾರ್ ಆ ಕಾರ್ ಇರ್ತದೆ ಅದಕ್ಕೆ ಸ್ಲೋ ಅಂತೈತಿ ಅರ್ಥೈತಾ ಓಕೆ ಅಂದ್ರೆ ಕಾರ್ ಎ ಅಂತಕಂತದ್ದು ಏನಿದು ಏಕರೂಪ ಚಲನೆಯನ್ನು ತೋರುವಂತ ಒಂದು ವಸ್ತು ಏಕರೂಪವಲ್ಲದ ಚಲನೆಯನ್ನು ತೋರಿಸುವಂತ ಒಂದು ವಸ್ತು ಯಾವುದೈತೆ ಇಲ್ಲಿ ಬಿ ಕಾರು ಅದೇನ್ ಮಾಡ್ತಿದೆ ಅಂತಂದ್ರೆ ಮೊದಲನೇ ಸಮಯದಲ್ಲಿ 12 ಮೀಟರ್ ಎರಡನೇ ಸಮಯದಲ್ಲಿ 7 ಮೀಟರ್ ಹೆಚ್ಚಿಗೆ ಆಗಿ 19 ಆಗಿತಿ ಮತ್ತೊಂದು 4 ಮೀಟರ್ ಹೆಚ್ಚಿಗೆ ಆಗಿ 23 ಆಗಿತಿ ಮತ್ತೊಂದು 12 ಮೀಟರ್ ಹೆಚ್ಚಾಗಿ ಬಿಟ್ಟದ ಒಮ್ಮೆ 35 ಆಗಿತಿ ಮತ್ತೆ 2 ಮೀಟರ್ 4 ಮೀಟರ್ ಹಿಂಗ ಹೆಚ್ಚಿಗೆ ಹಾಕೊಂತ ಹೆಚ್ಚಿಗೆ ಹಾಕೊಂತ ಹೋಗೈತಿ ಅಂದ್ರೆ ಇಲ್ಲಿ ಏನಿಲ್ಲ ಸಮಾನ ದೂರ ಇಲ್ಲ ಸಮಾನ ಕಾಲ ಇದೆ ಸಮನಾದ ಕಾಲದಲ್ಲಿ ಅಸಮ ದೂರ ಇದ್ರ ಅದಕ್ಕೆ ನಾವು ಏನು ಅಂತ ಹೇಳ್ತೀವಿ ಏಕ ರೂಪ ವಲ್ಲದ ಚಲನೆ ಅಂತ ನಾವು ಕರೀತೀವಿ ಇದು ಗೊತ್ತಾಯ್ತು ಈಗ ಚಲನೆ ಅಂತ ಅಂದಾಗ ಅದಕ್ಕೊಂದು ಅಳತೆಯ ಮಾಪನ ಬೇಕು ಹೌದಿಲ್ಪ ಚಲನೆ ಅಂತಕಂತದ್ದು ಒಂದು ವಿದ್ಯಮಾನ ಭೌತಿಕ ವಿದ್ಯಮಾನ ಸರಿನಾ ಈಗ ಬೆಳಕು ಇದೆ ಸೂರ್ಯನ ಬೆಳಕು ಅಥವಾ ಬಲ್ಬ್ನ ಬೆಳಕು ಇವೆಲ್ಲವನ್ನು ನಾವು ಕೂಡ ಇದೇನು ಒಂದು ವಿದ್ಯಮಾನ ಬೆಳಕು ಅಂತಕಂತದ್ದು ಒಂದು ಭೌತಿಕ ವಿದ್ಯಮಾನ ಭೌತಿಕ ಒಂದು ಪರಿಮಾಣ ಅಂತ ನಾವು ಹೇಳ್ತೀವಿ ಈ ಬೆಳಕನ್ನು ಅಳಿಬೇಕಂದ್ರೆ ಒಂದು ಮಾಪನದ ಬೆಳಕನ್ನು ಅಳಿಬೇಕಂದ್ರೆ ಒಂದು ಮಾಪನದ ನಿಮ್ಮ ಅಜ್ಜ ತಿಂದು ತಿಂದು ದಪ್ಪ ಆಗ್ಬಿಟ್ಟನ ಅವನಿಗೆ ಅಳಿಬೇಕಂದ್ರೆ ಯಾವ ಮಾಪನ ಐತಿ ತೂಕದ ಮಾಪನ ಅಂದ್ರೆ ಅದು ಏನಂತೀವಿ ಪರಿಮಾಣ ಅದು ಯಾವುದರಲ್ಲಿ ಅಳಿತೀವಿ ಕೆಜಿ ಅಲ್ಲಿ ಅಳಿತೀವಿ ಹೌದಿಲ್ಪ ಕೆಜಿ ಒಳಗೆ ನಾವು ಅಳಿತೀವಿ ಅದೇ ರೀತಿಯಾಗಿ ಈಗ ನಿಮ್ಮ ಅಜ್ಜನ ರುಮಾಲು ಇದೆ ರುಂಬಾಲ್ ರುಂಬಾಲ್ ಅಂತ ಗೊತ್ತಾ ಹಾಂ ಅದು ರುಂಬಾಲ್ ತೊಗೊಂಡ್ಬರ್ಬೇಕು ನೀನು ಅಂಗಡಿ ಹೋಗಿ ಇಷ್ಟು ಮೀಟರ್ ಅಷ್ಟು ಮೀಟರ್ ಅಂತ ಹೇಳಿ ಹೇಳ್ತೀಯ ಅಂದ್ರೆ ಉದ್ದವನ್ನು ಅಳಿತಕ್ಕಂಥದ್ದು ಮಾಪನ ಏನು ಅಂತ ಕರಿತೀವಿ ನಾವು ಅದಕ್ಕೆ ಮೀಟರ್ ಯಾವುದ್ರಲ್ಲಿ ಅಳಿತೀವಿ ಅದನ್ನು ಮೀಟರ್ ಭಾಳ ದೂರ ಇತ್ತಂದ್ರೆ ಕಿಲೋಮೀಟರ್ ಅಂತ ಕರಿತೀವಿ ಮೈಲುಗಳು ಅಂತ ಕರಿತೀವಿ ಬೆಳಕಿನ ದೂರ ಅಂತ ಒಂದು ನಿಮಿಷ ಬೆಳಕಿನ ಒಂದು ನಿಮಿಷ ಅಂತ ಕರಿತೀವಿ ಇಲ್ಲ ಬೆಳಕಿನ ಒಂದು ಸೆಕೆಂಡಿನ ದೂರ ಅಂತ ಕರಿತೀವಿ ಬೆಳಕಿನ ಒಂದು ಸೆಕೆಂಡಿನ ದೂರ ಎಷ್ಟು 300,000 ಕಿಲೋಮೀಟರ್ ಪ್ರತಿ ಸೆಕೆಂಡ್ ಹೌದಿಲ್ಪ ಒಂದು ಸೆಕೆಂಡಿಗೆ ಎಷ್ಟು ಕಿಲೋಮೀಟರ್ ಹೋಗ್ತದೆ ಬೆಳಕು 300,000 ಕಿಲೋಮೀಟರ್ ಸೋರ್ ಇಲ್ಲಿಂದ ಇಲ್ಲಿಗೆ 300,000 ಇಲ್ಲಲ್ರಿ ಅಂದ್ರೂ ಇಲ್ಲದಲ್ರಿ ಬಂದೈತ್ರಿ ಮುಂದಕ್ಕೆ ಹೋಗಕ್ಕೆ ಇಲ್ಲಿ ನೀ ಬಿಟ್ಟಿಲ್ಲ ಗಾಡಿ ಅದ ಗಾಡಿಯಿಂದ ಹೈಸಿ ಹೋಗ್ತದ ಬೆಳಕು ಇಲ್ಲ ಅರ್ಥಾಯ್ತಾ ಅಂದರೆ ಸೆಕೆಂಡಿಗೆ ಎಷ್ಟು ದೂರ ಹೋಗ್ತದೆ ಅದು 300,000 ಕಿಲೋಮೀಟರ್ ಪ್ರತಿ ಸೆಕೆಂಡು ಅಂತ ನಾವು ಹೇಳ್ತೀವಿ ಅದೇ ರೀತಿಯಾಗಿ ಈ ಬೆಳಕದಲ್ಲ ಆ ಬೆಳಕನ್ನು ಯಾವುದ್ರೊಳಗೆ ಅಳಿತೀವಿ ಲ್ಯುಮಿನಸ್ ಇಂಟೆನ್ಸಿಟಿ ಅಂತ ಕರಿತೀವಿ ನಾವು ಅದಕ್ಕೆ ಏನಂತೀವಿ ಅದಕ್ಕೆ ಲ್ಯುಮಿನಸ್ ಇಂಟೆನ್ಸಿಟಿ ಅದು ಅಳತೆಯ ಮಾಪನ ಕೆಜಿ ಯಾವುದು ತೂಕ ಆಮೇಲೆ ದೂರ ಅದಕ್ಕೆ ಏನಂತ ಕರಿತೀವಿ ನಾವು ಅಳತೆ ಮಾಪನ ಮೀಟರ್ ಅರ್ಥ ಆಗ್ತದೆ ನಿಮಗೆ ನೀರು ಎದ್ರೊಳಗೆ ಅಳಿತೀಯ ಲೀಟರ್ ಹೌದಿಲ್ರಪ್ಪ ಈ ಥರ ನಾವು ಅಳ್ಕೊಂತ ಹೋಗ್ತಂಗೆ ಬೆಳಕು ಎದುರು ಅಳಿತೀವಿ ಲ್ಯುಮಿನಸ್ ಇಂಟೆನ್ಸಿಟಿ ಅಂತ ನಾವು ಕರಿತೀವಿ ಅದಕ್ಕೊಂದು ಮಾಪನದ ಹೆಸರು ಐತೆ ಅದಕ್ಕೆ ಏನೋ ಒಂದು ಮೈಂಡ್ ಒಳಗೈತಿ ಬರ್ತಾ ಇಲ್ಲ ನೋಡಮ್ಮಂತ ಹಾಂ ನೆನಪಾಯ್ತಂದ್ರೆ ಈ ಡಿಸ್ಕ್ರಿಪ್ಷನ್ ಹಾಕ್ಬಿಡ್ತೇನಂತೆ ನಿಮ್ಗೆ ಯಾರು ಗೊತ್ತಿತ್ತು ಅಂದ್ರೆ ಬರೀರಿ ಕಮೆಂಟ್ ಒಳಗಡೆ ಅಂದ್ರೆ ಲ್ಯುಮಿನಸ್ ಇಂಟೆನ್ಸಿಟಿ ಅನ್ನೋ ಅದಕ್ಕೊಂದು ಮಾಪನ ಐತಿ ಹಿಂಗೆ ಈ ಮೀಟರ್ ಲೀಟರ್ ಹೆಂಗದ ಹಂಗೆ ಅದು ಓಕೆ
ಅದೇ ರೀತಿಯಾಗಿ ಈಗ ಚಲನೆಯ ಚಲನೆ ಮಾಡುತ್ತಿದೆ ವಸ್ತು ಚಲನೆ ಮಾಡಕತ್ತದ ಅಂತಂದ್ರೆ ಅದಕ್ಕೆ ದೂರ ಅದಕ್ಕೆ ಅಳಿಯುವಂತ ಒಂದು ಮಾಪನ ದರ ದೂರ ಅಲ್ಲ ದರ ಚಲನೆಯ ದರ ದರವನ್ನು ಅಳಿಯುವಂತ ಒಂದು ಮಾಪನವನ್ನು ನಾವು ಹುಡುಕಬೇಕಾಗುತ್ತದೆ ಈಗ ನಿಮ್ಮ ಮನೆಯಿಂದ ಇಲ್ಲಿಗೆ 1 ಕಿಲೋಮೀಟರ್ ದೂರ ಅದ ಅಂತಂದ್ರೆ ಆ 1 ಕಿಲೋಮೀಟರ್ ದೂರ 1 ನಿಮಿಷದಲ್ಲಿ ನೀವು ಬಂದ್ರೆ ಅಂತ ತಿಳ್ಕೋರಿ 60 ನಿಮಿಷದಲ್ಲಿ ಎಷ್ಟು ಕಿಲೋಮೀಟರ್ ಹೋಗ್ತೀರಿ 1 ನಿಮಿಷದಲ್ಲಿ 1 ಕಿಲೋಮೀಟರ್ ಬಂದ್ರೆ 60 ನಿಮಿಷದಲ್ಲಿ ಎಷ್ಟು ಕಿಲೋಮೀಟರ್ ಹೋಗ್ತೀರಿ 60 ಕಿಲೋಮೀಟರ್ ಹೋಗ್ತೀರಿ ಅಂದ್ರೆ 60 ನಿಮಿಷ ಅಂದ್ರೆ ಎಷ್ಟು ಗಂಟೆ 1 ಗಂಟೆ ಅಂದ್ರೆ ನಿಮ್ಮ ಜವ ಎಷ್ಟು ಗಂಟೆ ಎಷ್ಟು ಕಿಲೋಮೀಟರ್ ಪ್ರತಿ ಗಂಟೆ ಐತು 1 60 ಕಿಲೋಮೀಟರ್ ಪ್ರತಿ ಗಂಟೆ 1 ನಿಮಿಷಕ್ಕೆ 1 ಕಿಲೋಮೀಟರ್ 60 ನಿಮಿಷಕ್ಕೆ 60 ಕಿಲೋಮೀಟರ್ 60 ನಿಮಿಷ ಅಂದ್ರೆ ಏನು 1 ಗಂಟೆ 1 ಗಂಟೆಗೆ ಎಷ್ಟು ಕಿಲೋಮೀಟರ್ 60 ಕಿಲೋಮೀಟರ್ ನಿಮ್ಮ ಜವ ಎಷ್ಟು 60 ಕಿಲೋಮೀಟರ್ ಪ್ರತಿ ಗಂಟೆ ಅಂತ ಕರೀತೀಯ ಅರ್ಥ ಆಗ್ತದ ನಿಮಗೆ ಅಂದ್ರೆ ನಿನ್ನ ಜವದ ನಿನ್ನ ನಡೆಯುವಂತ ನಿನ್ನ ಚಲನೆಯ ದರ ದರ ಅಂದ್ರೆ ಏನು ಸಮಯಕ್ಕೆ ತಕ್ಕಂತೆ ನಿನ್ನ ಜಾಗದ ಬದಲಾವಣೆ ನಿನ್ನ ಸ್ಥಾನದಲ್ಲಿನ ಪಲ್ಲಟ ನಿನ್ನ ಜಾಗದ ಬದಲಾವಣೆ ಅದಕ್ಕೆ ನಾವು ಅಂತ ಕರೀತೀವಿ ದರ ಅಂತ ಕರೀತೀವಿ ಈ ದರವನ್ನ ಎದರೊಳಗೆ ಅಳಿತೀಯಪ್ಪ ಜವ ಅಂತ ಬರ್ತದ ವೇಗ ಬರ್ತದ ವೇಗೋತ್ಕರ್ಷ ಬರ್ತದ ಇನ್ನ ಬೇರೆ 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 ಬರ್ತವ ನೋಡ್ಕೊಂತ ಹೋಗೋಣ ಅಂತ ಈ ಅಳಿಬೇಕಂತಂದ್ರೆ ಕಿಲೋಮೀಟರ್ ಪ್ರತಿ ಗಂಟೆ ಅಂತೀವಿ ಮೀಟರ್ ಪರ್ ಸೆಕೆಂಡ್ ಅಂತ ಕರೀತೀವಿ ಸೆಂಟಿಮೀಟರ್ ಪರ್ ಸೆಕೆಂಡ್ ಕೂಡ ಬರ್ತದ ನೋಡ್ಕೊಂತ ಹೋಗೋಣ ಅಂತ ಪೇಜ್ ನಂಬರ್ ಇಲ್ಲಿ ಇದು 107 ರಲ್ಲಿ ಸರಿನಾ ಮೊದಲು ಬರೆದೇನಲ್ಲಿ ಮೊದಲು ಬರೆದು ಜವ ಅಂತ ಕರೀತೀವಿ ಮೊದಲೇನಪ್ಪ ಜವ ಜವ ಅಂತಂದ್ರೆ ಏನು ಕಾಯ ಒಂದು ಏಕಮಾನ ಕಾಲದಲ್ಲಿ ಚಲಿಸಿದ ದೂರ ಅದಲ್ಲ ಅದಕ್ಕೆ ನಾವು ಅಂತ ಕರೀತೀವಿ ಜವ ಅಂತ ಕರೀತೀವಿ ಅಂದ್ರೆ ಒಂದು ಕಾರ್ ಇದೆ ಈ ಕಾರು 1 ಗಂಟೆಯಲ್ಲಿ ಚಲಿಸಿದ ದೂರ ಕಾರು 1 ಗಂಟೆಯಲ್ಲಿ ಚಲಿಸಿದ ದೂರ 60 ಕಿಲೋಮೀಟರ್ ಅದನ್ನ ತಿಳ್ಕೊಳ್ಳ್ರಿ ಈ ಕಾರು 1 ಗಂಟೆಗಳು 60 ಕಿಲೋಮೀಟರ್ ದೂರ ಹೋಯ್ತು ಅಂತಂದ್ರೆ ಇದರ ಜವ ಎಷ್ಟು ಜವ ಎಷ್ಟು 60 ಕಿಲೋಮೀಟರ್ ಪ್ರತಿ ಗಂಟೆ ಅರ್ಥ ಆಗ್ತದ ಅಂದ್ರೆ ಜವಕ್ಕೆ ಒಂದು ಸೂತ್ರ ಅದ ಜವ ಇಸ್ ಈಕ್ವಲ್ ಟು ದೂರ ಭಾಗ್ಲೆ ಕಾಲ ಇದು ಸೂತ್ರ ಅರ್ಥ ಆಗ್ತದ ಜವ ಇಸ್ ಈಕ್ವಲ್ ಟು ಸೂತ್ರ ಏನ್ರಿ ದೂರ ಭಾಗ್ಲೆ ಕಾಲ ಜವವನ್ನ ನಾವು ವಿ ಅಂತ ಎಸ್ ಅಂತ ಬರ್ದಿವಲ್ಲ ವಿ ಅಂತ ಬರ್ದರ ಏನು ಬರ್ದರ ವಿ ಬರ್ದರ ವಿ ಅಂದ್ರೆ ವೆಲಾಸಿಟಿ ಹಂಗಲ್ಲ ಹೌದಿಲ್ಲಪ್ಪ ವಿ ಇಸ್ ಈಕ್ವಲ್ ಟು ಎಸ್ ಬೈ ಟಿ ಅಂತ ಬರ್ತಾರೆ ಹ್ಞೂ ವಿ ಇಸ್ ಈಕ್ವಲ್ ಟು ಎಸ್ ಬೈ ಟಿ ಎಸ್ ಅಂದರೆ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಅಂದರೆ ಏನಪ್ಪ ದೂರ ಟಿ ಅಂದರೆ ಕಾಲ ಅರ್ಥ ಆಗ್ತದ ಅಂದರೆ ಜವವನ್ನು ಯಾವ ಸೂತ್ರದಿಂದ ಅಳಿತೀವಿ ನಾವು ಯಾವ ಸೂತ್ರದಿಂದ ಹೇಳ್ತೀವಿ ದೂರ ಭಾಗ್ಲೆ ಕಾಲದಿಂದ ದೂರ ಎದುರಾಗ ಅಳಿತೀವಪ್ಪ ಇಲ್ಲಿ ಕಿಲೋಮೀಟರ್ ಅದ ಕಿಲೋಮೀಟ್ರ್ ಭಾಗ್ಲೆ ಕಾಲ ಅಂತಂದ್ರೆ ಗಂಟೆ ಸೆಕೆಂಡ್ ಇಲ್ಲಿ ಗಂಟೆ ಕಿಲೋಮೀಟ್ರ್ ಭಾಗ್ಲೆ ಗಂಟೆ ಜವವನ್ನು ಎದುರ ಅಳಿದ್ವಿ ಕಿಲೋಮೀಟರ್ ಭಾಗ್ಲೆ ಗಂಟೆ ಗಂಟೆ ಇದು ಭಾಗಕರ ಇದ್ರ ಘಾತಾಂಕ ಏನಿರ್ತದೆ ಏನಿಲ್ಲ ಅಂದ್ರೂ ಒಂದಿರ್ತದಲ್ಲ ಯಾವುದೇ ವಸ್ತುವಿನ ಘಾತಾಂಕ ಎಷ್ಟು ಇರ್ತದೆ ಒಂದಿರ್ತದ ಏ ಅದ ಏನ ಘಾತಾಂಕ ಎಷ್ಟು 1 10 10 ಘಾತಾಂಕ ಎಷ್ಟು 1 0 0 ಘಾತಾಂಕ ಎಷ್ಟು 1 ಅರ್ಥ ಆಗ್ತದ ಯಾವುದೇ ವಸ್ತು ಇರಲಿ ಅದ್ರ ಘಾತಾಂಕ ಎಷ್ಟಿರ್ತದ ಒಂದಿರ್ತದ ಇದು ಹೆಚ್ಚಿನ ಘಾತಾಂಕ 1 ಅದ ಇದು ಏನಂತಾರ ಛೇದದಲ್ಲಿ ಇದ್ದಿದ್ದು ಅಂಶಕ್ಕೆ ಹೋದಾಗ ಇದು 1 ಇದ್ದಿದ್ದು ಏನಾಗ್ಬಿಡ್ತದ ಮೈನಸ್ 1 ಕಿಲೋಮೀಟರ್ ಎಚ್ ಮೈನಸ್ 1 ಅದಕ್ಕೆ ಪರ್ ಅವರ್ ಅಂತ ಕರಿತೀವಿ ಪ್ರತಿ ಗಂಟೆ ಪರ್ ಅವರ್ ಕಿಲೋಮೀಟರ್ ಪರ್ ಅವರ್ ಹಿಂಗರೆ ಬರಿಬಹುದು ವಾಲ್ರಿ ಸರ್ ಅಂದರೆ ಹಿಂಗರೆ ಬರಿಬಹುದು ಕಿಲೋಮೀಟರ್ ಪರ್ ಅವರ್ ಎರಡು ಒಂದೇ ಅರ್ಥ ಆಗ್ತದ ಕಿಲೋಮೀಟರ್ ಪರ್ ಅವರ್ ಸರ್ ಇದು ಕಿಲೋಮೀಟರ್ ಭಾಳ ದೂರ ಐತ್ರಿ ನನ್ನ ಕಾರ್ ಬರೀ 10 ಮೀಟ್ರ್ ಹೋಗೈತ್ರಿ 2 ಸೆಕೆಂಡ್ನಾಗ 10 ಮೀಟ್ರ್ ಹೋಗೈತ್ರಿ 2 ಸೆಕೆಂಡ್ನಾಗ 2 ಸೆಕೆಂಡ್ನಾಗ 10 ಮೀಟ್ರ್ ಅಂತಂದ್ರೆ ದೂರ ಎಷ್ಟಪ್ಪ ಇಲ್ಲಿ 10 ಮೀಟರ್ ಕಾಲ ಎಷ್ಟು 2 ಸೆಕೆಂಡ್ ನಮಗೇನು ಬೇಕಾಗೈತಿ ಜವ ಬೇಕಾಗೈತಿ ಹೌದಿಲ್ಲಪ್ಪ 2 ಬಂದ್ಲೆ 2 ಐದ್ಲೆ ವಿ ಇಸ್ ಈಕ್ವಲ್ ಟು 5 ಮೀಟರ್ ಭಾಗ್ಲೆ ಸೆಕೆಂಡ್ ಹೌದಲ್ಲ ಭಾಗ್ಲೆ ಇದನ್ನ ಹೋದಾಗ ಏನಾಗ್ತದೆ ಅದು ವಿ ಇಸ್ ಈಕ್ವಲ್ ಟು 5 ಮೀಟರ್ ಸೆಕೆಂಡ್ ಒಳಗೆ ಏನು ಬೇಕು ನೀನು ಮೈನಸ್ 1 ಮೈನಸ್ 1 ಅರ್ಥ ಏನಿದು 5 ಮೀಟರ್ ಪರ್ ಸೆಕೆಂಡ್ 5 ಮೀಟರ್ ಪರ್ ಸೆಕೆಂಡ್ 5 ಮೀಟರ್ ಪ್ರತಿ ಗಂಟೆ
ಸಾರಿ ಪ್ರತಿ ಸೆಕೆಂಡ್ ಐದು ಮೀಟರ್ ಪ್ರತಿ ಸೆಕೆಂಡ್ ಮೀಟರ್ ಪರ್ ಸೆಕೆಂಡ್ ಒಳಗೆ ಓದು ಇಲ್ಲ ಕಿಲೋಮೀಟರ್ ಪ್ರತಿ ಗಂಟೆ ಒಳಗಾದರೂ ಕೂಡ ಓದಬಹುದು ಕಿಲೋಮೀಟರ್ ಪರ್ ಅವರ್ ಆಗೂ ಕೂಡ ಓದಬಹುದು ಅಂದ್ರೆ ಅರ್ಥ ಏನು ಇದರ ಅಳತೆಯ ಅಂತಾರಾಷ್ಟ್ರೀಯ ಏಕಮಾನ ಇದು ಅಳಿಬಹುದು ಅಳಿಬಹುದು ಹಿಂಗ್ನು ಅಳಿಬಹುದು ಇಲ್ಲ ಹಿಂಗ್ನು ಅಳಿಬಹುದು ಅಂದ್ರೆ ಜವದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್ ಅಂತ ಕರೀತೀವಿ ಮೇನ್ ಇರೋದು ಮೀಟರ್ ಪರ್ ಸೆಕೆಂಡ್ ಅದನ್ನ ನೀನು ಏನು ಬರಿಬಹುದು ಕಿಲೋಮೀಟರ್ ಪರ್ ಅವರ್ ಆಗಿನೂ ಬರಿಬಹುದು ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದನ್ನ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕು ನಾನೀಗ ಅವಾಗ ಏನು ಮಾಡಬೇಕು ಅಂತ ಪ್ರಶ್ನೆ ಹುಟ್ಟುತ್ತದೆ ಹೌದಾ ಕಿಲೋಮೀಟರ್ ಪ್ರತಿ ಗಂಟೆ ಅದ ಇದನ್ನ ಮೀಟರ್ ಪರ್ ಸೆಕೆಂಡಿಗೆ ಮಾಡ್ಬೇಕು ನಾನು ಅವಾಗ ಏನು ಮಾಡ್ತೀಪ್ಪ ಕಿಲೋಮೀಟರ್ ಇದ್ದಿದ್ದು ಸಾವಿರ ಮೀಟರ್ ಭಾಗಲೆ ಗಂಟೆ ಇದ್ದಿದ್ದು ಏನು ಮಾಡ್ತೀನಿ ಮೂರು ಸಾವಿರದ ಆರುನೂರು ಸೆಕೆಂಡು ಸೊನ್ನೆ 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 ಎರಡು ಐದಲೆ ಎರಡು ಹದಿನೆಂಟಲೆ ಅಂದರೆ ಏನು ಅಂತ ಆನ್ಸರ ಐದು ಭಾಗಲೆ ಹದಿನೆಂಟು ಮೀಟರ್ ಪರ್ ಸೆಕೆಂಡ್ ಕಿಲೋಮೀಟರ್ ಪ್ರತಿ ಗಂಟೆ ಇದ್ದದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟು ಸಿಗ್ತೈತಿ ನಿನಗೆ ಐದು ಭಾಗಲೆ ಹದಿನೆಂಟು ಮೀಟರ್ ಪರ್ ಸೆಕೆಂಡು ಅಂದರೆ ಒಂದು ಕಿಲೋಮೀಟರ್ ಪ್ರತಿ ಗಂಟೆ ಅಂತಂದರೆ ಎಷ್ಟು ಮೀಟರ್ ಪರ್ ಸೆಕೆಂಡು ಐದು ಭಾಗಲೇ ಹದಿನೆಂಟು ಮೀಟರ್ ಪರ್ ಸೆಕೆಂಡ್ ಅರ್ಥ ಆಗ್ತದೆ ನಿಮಗೆ ಒಂದು ಕಿಲೋಮೀಟರ್ ಪ್ರತಿ ಗಂಟೆ ಅಂತಂದರೆ ಎಷ್ಟು ಮೀಟರ್ ಪರ್ ಸೆಕೆಂಡು ಐದು ಭಾಗಲೇ ಹದಿನೆಂಟು ಮೀಟರ್ ಪರ್ ಸೆಕೆಂಡು ನಾನೀಗ ಒಂದಲ್ಲ ಹತ್ತು ತೊಗೊಂತೀನಿ ಹತ್ತು ಕಿಲೋಮೀಟ್ರ್ ಪ್ರತಿ ಗಂಟೆ ಹತ್ತು ಕಿಲೋಮೀಟ್ರ್ ಪರ್ ಅವರ್ ತೊಗೊಂತೀನಿ ಅವಾಗ ಏನು ಮಾಡ್ತೀವಿ ಐದು ಭಾಗಲೇ ಹದಿನೆಂಟಕ್ಕೆ ಎಷ್ಟು ಗುಣಕರ ಮಾಡ್ತೀವಿ ಅಂದರೆ ಎಷ್ಟಾಗ್ತದೆ ಐವತ್ತು ಭಾಗಲೇ ಹದಿನೆಂಟು ಮೀಟರ್ ಪರ್ ಸೆಕೆಂಡ್ ನನ್ನ ಹತ್ರ ಅರವತ್ತು ಕಿಲೋಮೀಟ್ರ್ ಐತಿ ಅರವತ್ತು ಬೇಡ ಎಂಬತ್ತು ಹದಿನೆಂಟು ಇಲ್ಲೇ ತೊಂಬತ್ತಿಲ್ಲ ತೊಂಬತ್ತು ಕಿಲೋಮೀಟ್ರ್ ತೊಗೊತೀನಿ ನಾನು ತೊಂಬತ್ತು ಕಿಲೋಮೀಟ್ರ್ ಪ್ರತಿ ಗಂಟೆ ಒಂದು ಕಾರ್ ಎಷ್ಟು ಸ್ಪೀಡ್ ಹೊಂಟೈತಿ ತೊಂಬತ್ತು ಕಿಲೋಮೀಟ್ರ್ ಪ್ರತಿ ಗಂಟೆ ತಾಸಿಗೆ ಎಷ್ಟು ಕಿಲೋಮೀಟ್ರ ತೊಂಬತ್ತು ಕಿಲೋಮೀಟ್ರ್ ಹೊಂಟೈತಿ ಇದು ಮೀಟ್ರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕು ನಾನು ಏನು ಮಾಡ್ಬೇಕಿದ್ದೀನಿ ನಾನು ಮೀಟ್ರ್ ಪರ್ ಸೆಕೆಂಡಿಗೆ ನೋಡಪ್ಪ ತೊಂಬತ್ತು ಗುಂಡ್ಲೆ ಮೀಟ್ರ್ ಪರ್ ಸೆಕೆಂಡ್ ಅಂದರೆ ಎಷ್ಟು ಬರಿಬೇಕು ಐದು ಭಾಗಲೇ ಹದಿನೆಂಟೇ ಬರೀ ಫಿಕ್ಸ್ ಇದು ಐದು ಭಾಗಲೇ ಹದಿನೆಂಟು ಫಿಕ್ಸ್ ತೊಂಬತ್ತು ಕಿಲೋಮೀಟ್ರ್ ಪ್ರತಿ ಗಂಟೆ ಇದ್ದದನ್ನು ಮೀಟ್ರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಂತಂದ್ರೆ ತೊಂಬತ್ತು ಹೆಂಗೆ ಅದು ಹಂಗೆ ಬರಬೇಕು ಕಿಲೋಮೀಟ್ರ್ ಪರ್ ಅವರ್ ಬದಲು ಏನು ಬರಬೇಕು ಐದು ಭಾಗಲೇ ಹದಿನೆಂಟು ಮೀಟ್ರ್ ಪರ್ ಸೆಕೆಂಡ್ ಬರಬೇಕು ಹದಿನೆಂಟು ಒಂದಲೇ ಹದಿನೆಂಟು ಹದಿನೆಂಟು ಐದಲೇ ತೊಂಬತ್ತು ಕರೆಕ್ಟಾ ಐದು ಐದಲೇ ಇಪ್ಪತ್ತೈದು ಮೀಟರ್ ಪರ್ ಸೆಕೆಂಡ್ ನೋಡು ಕಿಲೋಮೀಟ್ರ್ ಪರ್ ಗಂಟೆ ಇದ್ದಿದ್ದು ಮೀಟ್ರ್ ಪರ್ ಸೆಕೆಂಡ್ ಎಷ್ಟು ಈಸಿಯಾಗಿ ಮಾಡಿಬಿಟ್ವಿ ಅರ್ಥ ಆಗ್ತದ ನಿಮ್ಗೆ ಆಂ ಇದನ್ನು ಈ ರೀತಿ ಬರೀತಾರೆ ಒಂದಿಷ್ಟು ಮಂದಿಗೆ ತೊಂಬತ್ತು ಕಿಲೋಮೀಟರ್ದಲ್ಲಿ ಕಿಲೋಮೀಟರ್ದ ಸಾವಿರ ಮೀಟರ್ ಭಾಗಾಕಾರ ಮೂರು ಸಾವಿರದ ಆರುನೂರು ಸೊನ್ನೆ 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 ಆರು ಆರಲೇ ಮೂವತ್ತಾರು ಆರು ಹದಿನೈದಲೇ ನೆಕ್ಸ್ಟ್ ಎರಡು ಮೂರಲೇ ಆರು ಎರಡು ಐದಲೇ ನೆಕ್ಸ್ಟ್ ಮೂರು ಒಂದಲೇ ಮೂರು ಐದಲೇ ಐದು ಐದಲೇ ಇಪ್ಪತ್ತೈದು ಮೀಟರ್ ಪರ್ ಸೆಕೆಂಡ್ ಬಂತದೆ ಆನ್ಸರ್ ಆದ್ರೆ ನಾವು ಎಲ್ಲ ಬರ್ಕೊಳ್ಳಿಲ್ಲ ಸಾವಿರ ಮೂರು ಸಾವಿರದ ಆರುನೂರು ಬರಲಿಲ್ಲ ಅದ್ರ ಬದಲು ಏನು ಬರ್ದ್ವಿ ಹದಿನೈದು ಭಾಗ ಐದು ಭಾಗಲೇ ಹದಿನೆಂಟು ತಲೆಗಿಟ್ಕೊಂಡ್ಬಿಡ್ಬೇಕು ಅದು ಐದು ಭಾಗಲೆ ಹದಿನೆಂಟು ಮೀಟರ್ ಪರ್ ಸೆಕೆಂಡ್ ಒಂದು ಕಿಲೋಮೀಟರ್ ಪರ್ ಅವರ್ ಇಸ್ ಈಕ್ವಲ್ ಟು ಐದು ಭಾಗಲೆ ಹದಿನೆಂಟು ಮೀಟರ್ ಪರ್ ಸೆಕೆಂಡ್ ಅವರು ಅವ್ರು ಸಾವಿರ ಕೊಟ್ಟರೆ ಸಾವಿರ ಗುಣಾಕಾರ ಮಾಡು ಓಕೆನಾ ಸರಿನಾ ಓಕೆ ಮುಂದೋಡು ಸರಾಸರಿ ಜವ ಅಂತ ಬರ್ತದೆ ಸರಾಸರಿ ಜವ ಅರ್ಥ ಏನು ಸರಾಸರಿ ಜವದ ಅರ್ಥ ವಸ್ತು ಒಂದು ಕಾಯ ಒಂದು ಚಲಿಸಿದ ಒಟ್ಟಾರೆ ದೂರ ದೂರವನ್ನು ಅದು ತೆಗೆದುಕೊಂಡ ಒಟ್ಟಾರೆ ಕಾಲದಿಂದ ಭಾಗಿಸಿದಾಗ ಸಿಗುವ ಮೌಲ್ಯವನ್ನು ನಾವೇನಂತ ಕರಿತೀವಿ ಸರಾಸರಿ ಜವ ಅಂತ ಕರಿತೀವಿ ಸರಾಸರಿ ಜವಕ್ಕೊಂದು ಸೂತ್ರ ಅದ ಏನಪ್ಪ ಸರಾಸರಿ ಜವಕ್ಕೆ ಸೂತ್ರ ಸರಾಸರಿ ಜವ ಇಸ್ ಈಕ್ವಲ್ ಟು ಚಲಿಸಿದ ದೂರ ಭಾಗಲೇ ತೆಗೆದುಕೊಂಡ ಒಟ್ಟು ಕಾಲ ಚಲಿಸಿದ ಒಟ್ಟು ದೂರ ಭಾಗಲೇ ಒಟ್ಟು ಕಾಲ ಅಂತ ನಾವು ಕರಿತೀವಿ ಸರಿನಾ ಅರ್ಥ ಆಗ್ತದೆ ಓಕೆ ಅಂದ್ರೆ ಈಗ ಸರಾಸರಿ ಜವ ಯಾಕೆ ಕಂಡುಹಿಡಬೇಕು ಅದು ಬೇಕಲ್ಲ ಸುಮ್ ಸುಮ್ಮನೆ ಅಂತ ಕಂಡುಹಿಡಬಾರ್ದ ಸುಮ್ ಸುಮ್ಮನೆ ಏನು ಕೆಲಸ ಮಾಡ್ಬಾರ್ದು ನಾವು ಲೈಫ್ ಒಳಗೆ ಸುಮ್ ಸುಮ್ಮನೆ ಏನು ಕೆಲಸ ಮಾಡ್ಬಾರ್ದು ಅದಕ್ಕೆ ಅರ್ಥ ಇರಬೇಕು ಅರ್ಥವಿಲ್ಲದ ಕೆಲಸ ವ್ಯರ್ಥವಾಗುತ್ತದೆ ಏನಾಗ್ತದೆ ಅರ್ಥವಿಲ್ಲದ ಕೆಲಸ ವ್ಯರ್ಥವಾಗುತ್ತದೆ ಹಾಗಾಗಿ ಅರ್ಥವಿಲ್ಲದ ಯಾವುದೇ ಕೆಲಸಗಳನ್ನು ನಾವು ಮಾಡಬಾರ್ದು ವ್ಯರ್ಥ ಸಮಯವನ್ನು ಮಾಡಬಾರ್ದು ಸರಿನಾ ಕಾಲ ಮರಳಿ ಸಿಗಂಗಿಲ್ಲ ಬಿಟ್ಟ ಬಾಣ ನುಡಿದ ಮಾತು ಒಡೆದ ಮುತ್ತು ಕಳೆದ ಕಾಲ ಮರಳಿ ಸಿಗುವುದಿಲ್ಲ ಅರ್ಥ ಆಗ್ತದ ಹಾಗಾಗಿ ಏನು ನಿಮ್ಮ ಮಾಯಿ ಸ್ಟೇಟಸ್ ಇರ್ತಾರೆ ನೋಡಿ ಸರ್ ಅತ್ತ ಅದಿಲ್ಲ ಅಂದಳಿ ಇಲ್ಲ ಅಂದಿ 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 ಹ್ಞೂ
ಎಷ್ಟರ ಹೇಳಿದಂದಿ ಇನ್ನೂ ಭಾಳ ಅದಾವು ಇಲ್ಲಿ ಬಿಡು. ಈಗ ಏನು ಹೇಳ್ತಿದ್ದೀನಿ ನಿನಗೆ ನಾನು, ಸರಾಸರಿ ಜವ ಯಾಕೆ ಕಂಡುಹಿಡಬೇಕಂತ ಹೇಳ್ತಿದ್ದೆ, ಹೌದಿಲ್ಲ? ಅದಕ್ಕೆ ನೋಡು ಉದಾಹರಣೆ. ಒಂದು ಕಾರ್ ಐತಿ, ಕಾರ್ ಒಳಗೇನಪ್ಪ ಅಂತಂದ್ರೆ ಕಿರಣಿ ಅವ್ರು ಮುತ್ತೆ ಅವ್ರು ಆಯ್ಕೆ ಕರ್ಕೊಂಡು ಹೊಂಟಾನ ನಿಮ್ಮ ಮನೆಗೆ, ಆ ಎಲ್ಲೋ ಒಂದು ಕಡೆ ಕರ್ಕೊಂಡು ಹೊಂಟಾನ ಊಟಿಗೆ, ಆಯಿ ಮತ್ತೆ ಇಬ್ಬರು ಹೊಂಟರವ್ರು. ಹಾಂ, ಅವಾಗ ಏನಾಗ್ತಂತಂದ್ರೆ ಫಸ್ಟ್ ಅರುವತ್ತು, ಫಸ್ಟ್ ಒಂದು ಕಾರಿನ ಸ್ಪೀಡ್ ಎಷ್ಟಿರ್ತೈತೆ, 60 ಮೀಟರ್ ಪರ್ ಸೆಕೆಂಡ್ ಇರ್ತೈತಿ. ಒಂದು ಸೆಕೆಂಡಿಗೆ ಎಷ್ಟು ಮೀಟ್ರ್ ಇರ್ತಾವೆ? 60 ಮೀಟ್ರ್. ಅಂಥದ್ದು 2 ಸೆಕೆಂಡ್ ತೊಗೊಂತಾನೆ ಒಬ್ಬರೇ. 60 ಮೀಟ್ರ್ ಏನಪ್ಪ 2 ಸೆಕೆಂಡ್ ಒಳಗೆ, ಫಸ್ಟ್ 60 ಮೀಟ್ರ್ 2 ಸೆಕೆಂಡ್. ಹಂಗೆ ನೆಕ್ಸ್ಟ್ 60 ಮೀಟ್ರ್ ಏನಪ್ಪ ಅಂತಂದ್ರೆ 12 ಸೆಕೆಂಡ್. ನಡ್ಬೇಕು ಹಂದಿ ಬಂದೈತಿ, ಅಡ್ಡಾಗ್ಬಿಟ್ಟೈತೆ ಅದು, ಅದಕ್ಕೆ 12 ಸೆಕೆಂಡ್ ಟೈಮ್ ತೊಗೊಂಡು ಹಂದಿ ಹೋಗ್ಬೇಕಲ್ಲ ಮತ್ತೆ ಅದು. ಅದಕ್ಕೆ ಅವ್ರು ಮತ್ತೆ ಇನ್ನೊಂದು 60 ಸೆಕೆಂಡ್, ಇದು 60 ಮೀಟರ್. 60 ಮೀಟ್ರ್ ಏನಪ್ಪ ಅಂತಂದ್ರೆ 10 ಸೆಕೆಂಡ್ ತೊಗೊಂಡು. ಈ ಸಲ ಹಂದಿಗಳಲ್ಲ, ಈ ಸಲ ಎಮ್ಮಿಗಳು ಬಂದವು. ಹಾಂ, ರೋಡ್ ಮ್ಯಾಗೆ. ಅದಕ್ಕೆ ಕಾರ್ ನೋಡಿ, ಮೊದಲೇ ಡಕೋಟ ಕಾರ್ ನೋಡಿ ಹೆಂಗೈತದ. ಹಾಂ, ಗಾಲಿನೂ ಇಲ್ಲ, ಅದಕ್ಕೆ ಏನಿಲ್ಲ, ಗಾಲಿನೂ ಇಲ್ಲ, ಅಂಥ ಕಾರ್ ಐತಿ, ಹೌದಾ? ಅಂದರೆ ಈಗ ಇದ್ರದ್ದು ಸರಾಸರಿ ಕಂಡಿಡ್ಬೇಕು ನಾನು. ಯಾಕೆ ಕಂಡಿಡ್ಬೇಕಂತಂದ್ರೆ ಕೊನೆಯದಾಗಿ ಇಲ್ಲಿ ಹೋಗಿ ಮುಟ್ಟುತ್ತಾನೆ ಅವ್ರ ಮುತ್ತೆ, ಹೌದಾ? ಅವ್ರ ಮುತ್ತೆ ಮುಟ್ಟಿದಾಗ ಯಾರೋ ಕೇಳ್ತಾರೆ, ಗಾಡಿ ಎಷ್ಟು ಸ್ಪೀಡ್ ಹೊಡೆದಪ್ಪ ನೀನು ಅಂತ ಹೇಳಿ ನಿಮ್ಮ ಮುತ್ತೆ ಕೇಳ್ತಾರೆ. ಅವಾಗ ನಿಮ್ಮ ಮುತ್ತೆ ಅದನ್ನು ಉತ್ತರ ಕೊಡ್ಬೇಕಿಲ್ಲ. ಈಗ ಎಷ್ಟು ಸ್ಪೀಡ್ ಹೊಡೆದಿ ಅಂದ್ರೆ ಸರಾಸರಿ ಎಷ್ಟು ಕೇಳ್ತಾರೆ. ಅವಾಗ ನಿಮ್ಮ ಮುತ್ತೆ ಹೆಂಗೆ ಅಂತಾನು, ಇಲ್ಲಪ್ಪ 60 ಮೊದಲು 60 ಮೀಟ್ರ್ 2 ಸೆಕೆಂಡ್ ಹೊಡೆದಿದ್ದೆ, ನೆಕ್ಸ್ಟ್ 60 ಮೀಟ್ರ್ 12 ಸೆಕೆಂಡ್ ಹೊಡೆದ ಹಂದಿ ಬಂತು, ನೆಕ್ಸ್ಟ್ ಏನಪ್ಪ ಅಂದ್ರೆ ಮೂರನೇದು 60 ಮೀಟ್ರ್ 10 ಸೆಕೆಂಡ್ ಹೊಡೆದಿದೆ ಎಮ್ಮಿಗಳಿದ್ದು. ಹಿಂಗೆ ಹೇಳ್ಕೊಕುಂತಾನೆ ನಿಮ್ಮ ಮುತ್ತೆ. ಇಲ್ಲ, ಏನು ಮಾಡ್ತಾನೆ, ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಾನೆ. ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರ್ತದೆ ನೋಡು ಉತ್ತರ. ಹ್ಞೂ, ಸರಾಸರಿ ಜವ ಇಸ್ ಈಕ್ವಲ್ ಟು ಒಟ್ಟು ದೂರ, ಹೌದಿಲ್ಲ? ಒಟ್ಟು ದೂರ ಹೇಳು, 60 ಪ್ಲಸ್ 60 ಪ್ಲಸ್ 60. ಒಟ್ಟು ಕಾಲ 2 ಪ್ಲಸ್, ಓಕೆ, ಎಷ್ಟು ಬಂತು ಮ್ಯಾಗ 180, 24 24. 4 4 6 24 4 4 16, 2 5 4 5 20, 3 2 6 3 15 45, ಕರೆಕ್ಟಾ? ನೆಕ್ಸ್ಟ್ 7.5 ಮೀಟರ್ ಪರ್ ಸೆಕೆಂಡ್, ಅರ್ಥ ಆಗ್ತದೆ? 15 ಭಾಗ 7 ಎಷ್ಟು ಆಗ್ತದೆ? 7.5 ಮೀಟರ್ ಪರ್ ಸೆಕೆಂಡ್. ಒಂದು ಸೆಕೆಂಡಿಗೆ ಎಷ್ಟು ಮೀಟ್ರ್ ಹೊಂಟ ನಾವು ನಿಮ್ಮತ್ತೆ? 7.5 ಮೀಟರ್ ಪರ್ ಸೆಕೆಂಡ್. ಹಂಗಿದ್ದು ಕಿಲೋಮೀಟ್ರ್ ಪರ್ ಗಂಟೆ ಒಳಗೆ ಮಾಡಿದ್ದು ನೋಡಮ್ಮ, ಏನಾಗ್ತದೆ ಮಾಡೋಣ? ಹ್ಞೂ, 7.5 ಮೀಟರ್ ಇದ್ದಿದ್ದನ್ನು ಕಿಲೋಮೀಟ್ರ್ ಮಾಡ್ಬೇಕು, ಎಷ್ಟು ಗುಣಕರ ಮಾಡಲಿ? 1000, ಹೌದಿಲ್ಪ? 1000 ಮೀಟ್ರ್ ಅಂತಂದ್ರೆ 1 ಕಿಲೋಮೀಟ್ರ್, ಮ್ಯಾಗಿನ ಕಿಲೋಮೀಟ್ರ್ ಆಯ್ತಾ? ಭಾಗಾಕಾರ ಸೆಕೆಂಡ್ ಐತಿ, ಎಷ್ಟು ಮಾಡೋ ಗುಣಾಕಾರ ಅದಕ್ಕೆ? 3600, 0 0, ಹೌದಾ? ಹಂಗಲ್ಲ, ಇದಕ್ಕೆ ಕ್ಯಾನ್ಸಲ್ ಮಾಡ್ತೀವಿ. ಹ್ಞೂ, ಎಷ್ಟಾಗ್ತದೆ? ಹಾಂ, ನೋಡೋಣ ತಡಿ. ಹಾಂ, 3600, 0 0 0 0 ಹೋಯ್ತು. ನೆಕ್ಸ್ಟ್ ಏನಾಗ್ತದೆ, ಎಷ್ಟರಲ್ಲೆ? 2 18 2 5. ನೆಕ್ಸ್ಟ್ 5 5 25 5, 2 2 5 7 35, 37 37.5 ಭಾಗಲೇ 18 ಅಂತಂದರೆ 18 2 36 ಕೊಟ್ರೆ, ಆಮೇಲೆ 0 ಆಮೇಲೆ 18 8 ಅಂದ್ರೆ 2 ಕಿಲೋಮೀಟರ್ ಪ್ರತಿ ಗಂಟೆ, ಅಷ್ಟೇ ಸ್ಪೀಡ್ ಹೊಂಟೈತಿ 2 ಕಿಲೋಮೀಟರ್ ಪ್ರತಿ ಗಂಟೆ. ಕರೆಕ್ಟ್ ಐತಿಲ್ಲ, ಈಗ ಲೆಕ್ಕ ಗೊತ್ತಾಗಲ್ಲ ಇದು ನನಗೆ. ಹಾಂ, ಯಾಕೋ ಲೆಕ್ಕ ತಪ್ಪು ಅನ್ಸಕತ್ತೈತೆ ನನಗೆ. 7.5 ಮೀಟ್ರ್ ಪರ್ ಸೆಕೆಂಡ್ ಅದಿಲ್ಲ. ಹ್ಞೂ, 1 ಸೆಕೆಂಡಿಗೆ ಎಷ್ಟದು? 7.5 ಮೀಟರ್. ಹಾಗಿದ್ರೆ 3600 ಸೆಕೆಂಡಿಗೆ 3600 ಗುಣಾಕಾರ ಮಾಡ್ಬೇಕಲ್ಲ, ಹೌದಿಲ್ಲ? 3600 × 7.5 ಮೀಟರ್ ಹಿಂಗೆ ಮಾಡಬೇಕಿದು ನಿಜ ಹೇಳ್ಬೇಕಂತಂದ್ರೆ. ಎಷ್ಟು ಬರ್ತದದು? 75 0 0 0 0 75 7 6 42 450 0 45 75 3 220 230 230 270 0 ಅಂತಂದರೆ ಇಲ್ಲಿ ಪಾಯಿಂಟ್ ಕೊಟ್ಟರು. 27,000 ಮೀಟರ್ ಪ್ರತಿ ಗಂಟೆ ಅಂತಂದ್ರೆ 27,000, ಅದು 27 ಕಿಲೋಮೀಟ್ರ್ ಪ್ರತಿ ಗಂಟೆ ಹೊಂಟ ನಾವು ನಿಮ್ಮ ಮುತ್ತೆ. ಇದು ಅಲ್ಲ ತಪ್ಪು, ಇದು ಇದು ತಪ್ಪಾಗೈತೆ ನೋಡಿ. ಇಷ್ಟು ಬರ್ತದೆ ಉತ್ತರ, 27 ಕಿಲೋಮೀಟರ್ ಪ್ರತಿ ಗಂಟೆ, ತಾಸಿಗೆ 27 ಕಿಲೋಮೀಟ್ರ್. ಅರ್ಥಾಯ್ತಾ? ಇದನ್ನು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿದ್ವಿ, ಬರ್ತೇನೆ ನೋಡಿ ವಾಪಸ್. ಹಾಂ, 27 ಕಿಲೋಮೀಟ್ರ್ ಪ್ರತಿ ಗಂಟೆ ಅಂದ್ರೆ ಏನು ಹೇಳಿದೆ ನಿಮ್ಗೆ? 8 ಭಾಗಲೇ ಎಷ್ಟು? 5 ಭಾಗಲೇ. ಹಾಂ, 5 ಭಾಗಲೇ 18 ಮಾಡಿದ್ರೆ ಬರ್ತದೆ ನೋಡಮ್ಮ.
ಐದು ಮೂವತ್ತೈದಕ್ಕೈದು ಮೂರಕ್ಕೆ ಮೂರು ಐದು ಎರಡು ಹತ್ತು ಹದಿಮೂರಕ್ಕೆ ಹದಿಮೂರು ಒಂದೂರ ಮೂವತ್ತೈದು ಭಾಗ ಹದಿನೆಂಟು ಹದಿನೆಂಟು ತೊಂಬತ್ತೆಂಟು ಹದಿನೆಂಟು ಏಳು ನೂರ ಇಪ್ಪತ್ತಾರು ಕರೆಕ್ಟಾಗಿ ಪಾಯಿಂಟ್ ಕೊಟ್ಟರೆ ತೊಂಬತ್ತೈದು ಹದಿನೆಂಟೈದಲ್ಲೇ ತೊಂಬತ್ತು ಮೀಟರ್ ಪರ್ ಸೆಕೆಂಡ್ ಬಂತ ಉತ್ತರ ವಾಪಸ್ ಹೌದಿಲ್ಲ ಏಳು ಪಾಯಿಂಟ್ ಐದು ಮೀಟರ್ ಪರ್ ಸೆಕೆಂಡನ್ನು ಕಿಲೋಮೀಟರ್ ಪ್ರತಿ ಗಂಟೆಗೆ ಏನು ಮಾಡಿದ್ರೆ ಕನ್ವರ್ಟ್ ಮಾಡಿದ್ರೆ ಬರ್ತದೆ ಇಪ್ಪತ್ತೇಳು ಕಿಲೋಮೀಟರ್ ಪ್ರತಿ ಗಂಟೆ ಬರ್ತದೆ ಇದು ಅಲ್ಲ ಇದು ಹಂಗೆ ಅರ್ಥ ಆಗ್ತದೆ ನಿಮ್ಗೆ ಅಂದರೆ ಇಲ್ಲಿ ನಾವೇನು ಮಾಡಿದ್ವಿ ಸರಾಸರಿ ಜವವನ್ನು ಕಂಡು ಹಿಡಿದ್ವಿ ಮುಂದೇನಿದೆ ಅಂತಂದರೆ ಉದಾಹರಣೆ ಎಂಟು ಪಾಯಿಂಟ್ ಒಂದು ಇದೆ ಏನಪ್ಪ ಎಂಟು ಪಾಯಿಂಟ್ ಒಂದು ಉದಾಹರಣೆ ಒಂದು ಕಾಯುವು ಹದಿನಾರು ಮೀಟರ್ ದೂರವನ್ನು ನಾಲ್ಕು ಸೆಕೆಂಡ್ನಾಗ ತಗೋತದಂತ ಮೊದಲು ಹದಿನಾರು ಮೀಟರ್ ಅಷ್ಟಂತ ಮೊದಲು ಹದಿನಾರು ಮೀಟ್ರ ಓಕೆ ಮೊದಲು ಅಂದ್ರೆ ಎಸ್ ಒನ್ ತೊಳೆಯೋದು ಎಸ್ ಒನ್ ಅಂತಂದ್ರೆ ಒಂದನೇ ದೂರ ಅಂದಂಗೆ ಎಸ್ ಒನ್ ಅಂದ್ರೇನು ಒಂದನೇ ದೂರ ಆಮೇಲೆ ಟಿ ಒನ್ ಅಂದ್ರೆ ಒಂದನೇ ಕಾಲ ಎಷ್ಟು ಒಂದನೇ ಕಾಲ ನಾಲ್ಕು ಸೆಕೆಂಡಾ ನೆಕ್ಸ್ಟ್ ಎಸ್ ಟು ಅಂತಂದ್ರೆ ಎರಡನೇ ದೂರ ಎಷ್ಟು ಹದಿನಾರು ಮೀಟರ್ ಟಿ ಟು ಅಂತಂದ್ರೆ ಏನು ಬರೀತೀಯ ಎರಡು ಸೆಕೆಂಡ್ ಸರಿಯಾ ಓಕೆ ಒಟ್ಟು ಈಗೇನು ಬೇಕು ನಂಗೆ ಸರಾಸರಿ ಸರಾಸರಿ ಜವ ಬೇಕಿಲ್ಲ ಸರಾಸರಿ ಜವ ಇಸ್ ಈಕ್ವಲ್ ಟು ಒಟ್ಟು ದೂರ ಹೇಳ ಒಟ್ಟು ದೂರ ಎಸ್ ಒನ್ ಪ್ಲಸ್ ಎಷ್ಟು ಬಾಗ್ಲೇ ಒಟ್ಟು ಕಾಲ ಏನು ಟಿ ಒನ್ ಪ್ಲಸ್ ಟಿ ಟು ಓಕೆ ಎಸ್ ಒನ್ ಪ್ಲಸ್ ಎಸ್ ಟು ಎಸ್ ಒನ್ ಎಷ್ಟದ ಹದಿನಾರು ಪ್ಲಸ್ ಎಷ್ಟು ಎಷ್ಟದ ಹದಿನಾರು ಟಿ ಒನ್ ಎಷ್ಟದ ನಾಲ್ಕು ಪ್ಲಸ್ ಎರಡಾ ನಾಲ್ಕು ಪ್ಲಸ್ ಎರಡು ಹದಿನಾರು ಎರಡಲೇ ಮೂವತ್ತೆರಡು ಬಾಗ್ಲೇ ಆರು ಆರು ಐದಲೇ ಮೂವತ್ತು ಪಾಯಿಂಟ್ ಕೊಟ್ಟೆ ಇಪ್ಪತ್ತೈದು ಆರು ಮೂರಲೇ ಹದಿನೆಂಟು ಒಂಬತ್ತೆರಡು ಮೂರು ಹೌದಿಲ್ಪ ಇಷ್ಟು ಬಂತು ಏನಿದು ಮೀಟರ್ ಪರ್ ಸೆಕೆಂಡ್ ಸರಾಸರಿ ಜವ ಎಷ್ಟು ಬಂತು ಐದು ಪಾಯಿಂಟ್ ಮೂರು ಮೂರು ಮೀಟರ್ ಪರ್ ಸೆಕೆಂಡ್ ಹೌದಿಲ್ರಿ ಬಂತಿಲ್ಲ ಉತ್ತರ ಹಾಂ ಇದೇನೈತಿದು ಏನಿದು ಸರಾಸರಿ ಜವ ಆಯಿತು ಮುಂದೆ ಬರೋದು ದಿಕ್ಕಿನೊಂದಿಗೆ ಜವ ಅಂತೇಳಿ